ಚಿತ್ರದುರ್ಗ ದಾವಣಗೆರೆ ನಗರದ ಸ್ಥಳೀಯ ಸಂಸ್ಥೆ ಚುನಾವಣೆ ಸಲುವಾಗಿ ಚಳ್ಳಕೆರೆ ಹಾಗೂ ಮೊಣಕಾಲ್ಮೂರು ತಾಲೂಕಿನಲ್ಲಿ ಇಂದು ಹಮ್ಮಿಕೊಂಡಿದ್ದ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡು ವಿಧಾನ ಪರಿಷತ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿ ಸೋಮಶೇಖರ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಸಭೆ ನಡೆಸಿದರು. ಚಳ್ಳಕೆರೆ ನಗರದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಪ್ರಚಾರ ಸಭೆಯಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿ, ಇಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸುವ ಭ್ರಷ್ಟ ಸರ್ಕಾರಗಳು ಲಂಚ ಪಡೆಯುವ ಮೂಲಕ ಜನರನ್ನು ಸಂಕಷ್ಟಕ್ಕೆ ದೂಡುತ್ತಿವೆ. ದೇಶವೇ ತಿರುಗಿ ನೋಡುವಂತ ಯೋಜನೆಗಳ ಮೂಲಕ ಬಡ ಜನರಿಗೆ ನೇರವಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರವಾದ ಯೋಜನೆಗಳು ಇಂದು ವರದಾನವಾಗಿವೆ. ಆದರೆ ಭ್ರಷ್ಟ ಬಿಜೆಪಿ ಸರ್ಕಾರ ಕೇವಲ ಡಾಂಬಿಕತೆಗೆ ಹೆಸರುವಾಸಿಯಾಗಿದೆ ಎಂದು ಬಿಜೆಪಿ ಪಕ್ಷವನ್ನು ಕುಟುಕಿದರು. ಈ ಸಭೆಯಲ್ಲಿ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಮಾಜಿ ಶಾಸಕ ತಿಪ್ಪೇಸ್ವಾಮಿ, ಮಾಜಿ ಸಂಸದ ಚಂದ್ರಪ್ಪ, ಮಾಜಿ ಶಾಸಕ ಗೋವಿಂದಪ್ಪ, ಜಯಮ್ಮ ಬಾಲರಾಜ್, ಜಿಲ್ಲಾಧ್ಯಕ್ಷ ತಾಜ್ ಪೀರ್, ನಂದಿನಿಗೌಡ, ಶಶಿಕಲಾ, ಸುರೇಶ್ ಬಾಬು, ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಸಭೆ ನಡೆಸಿದ ಮಾನ್ಯ ಶಾಸಕರು ವಿವಿಧ ವಿಷಯಗಳ ಕುರಿತು ಚರ್ಚಿಸಿ ಚುನಾವಣೆಯಲ್ಲಿ ಬಿ ಸೋಮಶೇಖರ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಲು ಶ್ರಮವಹಿಸುವಂತೆ ಕೋರಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡರು, ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಸೇರಿದಂತೆ ಪಕ್ಷದ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯದ ಆಡಳಿತ ವ್ಯವಸ್ಥೆ ಕುರಿತು ಏನ್ ಹೇಳಿದ್ರು ಅವರು, 10% ಸರ್ಕಾರ ಅಂತೆ. ಈಗಲ್ಲಪ್ಪ, ನೀವು ಯಾರು ಗುತ್ತಿ ಕೊಡ್ತೀಯಲ್ಲ, ಆ ಕುಟ್ಟಿಗೆ ಉಸಿರು ಮಾಡ್ತೀಯಲ್ಲ, ಆ ಕುಟ್ಟಿಗೆ 40% ಲಂಚ ಹೊಡೆಯುವ ಸರ್ಕಾರ. ಲಂಚ ಹೊಡೆಯುತ್ತ ಕಮಿಷನ್ ಗೊತ್ತಾಗಿದೆ. 40% ಲಂಚ ಹೊಡೆಯುವ ಸರ್ಕಾರ. ಈ ಸರ್ಕಾರ ಪಂಚಾಯಿತಿ ಸದಸ್ಯರೇ, ನೀವೆಲ್ಲ ಓದಿರ್ಬೋದು, ಬಿಜೆಪಿಯವರು ಒಂದು 15 ದಿನಗಳ ಹಿಂದೆ ಗ್ರಾಮ ಪಂಚಾಯತಿಗಳಿಗೆ ಇರ್ತಕ್ಕಂಥ ಅಧಿಕಾರನ ಮೊಟಕುಗೊಳಿಸ್ತಕ್ಕಂಥ ಹುನ್ನಾರ ನಡೆಸಿದ್ದಾರೆ. ಯಾವ ಗ್ರಾಮ ಸಭೆಗಳನ್ನು ಮಾಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಜನತಂತ್ರದ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಯಾರು ಶಾಸಕರನ್ನ ಮಾಡಿದ್ರು ಆ ಶಾಸಕಕ್ಕೆ ದಿನಾಂಕನೆ ಆಗ್ತಕ್ಕಂಥ ಕೆಲಸ ಬಿಜೆಪಿಯವರಿಂದ ನಡೀತಾ ಇದೆ. 50% ರಿಸರ್ವೇಷನ್ SC ST ಗಳು ಇವತ್ತು ನೀವೇನಾದ್ರೂ ಇಷ್ಟೊಂದು ಅಧಿಕಾರದ ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇದು ಕೊಟ್ಟ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನ ಬಲಗೊಳಿಸಂತವರು ರಾಜೀವ್ ಗಾಂಧಿಯವರು, ಶೇಮ್ ರಿಸರ್ವೇಷನ್ ತಂದಂತವರು ರಾಜೀವ್ ಗಾಂಧಿಯವರು. ಯಾರ್ಯಾರು ಮನೆಯಲ್ಲಿ ಭೂ ಮಾಲೀಕರ ಮನೆಯಲ್ಲಿ ಸಂಬಳ ಇದ್ದಂತ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಇಂತ ಒಂದು ಇರುವ ಅವರೇನು ಸೋಲಿದ ಸರ್ವರಾಗಿರ್ತಾರೆ ಜಿಲ್ಲೆ. ಆ ರೀತಿ ಆದಂತ ಗುಣ ಅವರ ಹತ್ರ ಇದೆ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇದೆ. ಎಲ್ಲ ಈ ನಾಯಿ ನದಿಗಳನ್ನು ಎತ್ತು ಎಣ್ಣೆಗಳನ್ನು ಕುರಿ ಸಂತೆಗಳಲ್ಲಿ ಹೋಗಿ ಖರ್ಚು ಮಾಡ್ತಾರಲ್ಲ, ಆ ರೀತಿಯಾಗಿ ಶಾಸಕರನ್ನ ಕರ್ಮಿ ಮಾಡಿ ರಾಜೀನಾಮೆ ಕೊಡಿಸಿ ಹಣೆಲ್ಲ ಆಮಿಷವನ್ನೆಲ್ಲ ಓಡಿಸಿ ಬಾಂಬೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಸಿನಿಮಾ ತೋರಿಸಿ ಅವರಿಗೆ ಆ ಸಿನಿಮಾ ಎಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಪ್ರದರ್ಶನ ಹೇಳ್ತಾರೆ, ಅವ್ರ ಸಿನಿಮಾ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಅಂತ ಸಿನಿಮಾ ಎಲ್ಲ ನೋಡ್ಕೊಂಡಿರ್ತಕ್ಕಂಥ ಪಕ್ಷಾಂತರಗಳಿಂದ ಕೂಡಿರ್ತಕ್ಕಂಥ ಸರ್ಕಾರ ಇದು. ಈ ಸರ್ಕಾರಕ್ಕೆ ಯಾವುದೇ ನೀತಿ ಇಲ್ಲ, ನಿಯಮ ಇಲ್ಲ, ಕಾನೂನು ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನದ ಮೇಲೆ ಗೌರವ ಇಲ್ಲ. ಅಂತ ಒಂದು ಪಾರ್ಟಿ ಬಿಜೆಪಿ ಪಾರ್ಟಿ. ಈ ಬಿಜೆಪಿ ಪಾರ್ಟಿಯನ್ನ ಕಿಂತ ಎಸೆಯವರೆಗೂ ಕೂಡ ನೀವು ವಿರೋಧಿಸಬಾರದು. ಮೊದಲೇ ಗೋಣಿಯಾಗಿ ಗೋಣಿ ಅಂದರೆ
ಮಕ್ಕಳಿಗೆ ಮೊದಲನೇ ಮುನ್ಸೂಚನೆಯಾಗಿ ದಿಕ್ಸೂಚಿಯಾಗಿ ಸೋಮಶೇಖರ್ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವುದರ ಮೂಲಕ 23ನೇ ಚುನಾವಣೆಯಲ್ಲಿ 23ನೇ ನಡೀತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯ 6 ಕಾಲು ಕಾಂಗ್ರೆಸ್ ಬರುತ್ತೆ. ಶ್ರೀಮಂತ ರಘುಮೂರ್ತಿ ಅವರ ಕ್ಷೇತ್ರ ಅಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿ ಎಲ್ಲ ಜನಾಂಗದವರ ಜೊತೆಗೆ ಸ್ನೇಹ ಮಾಡಬೇಕಿದ್ದಂತ ಶ್ರೀಮಂತ ಮೈದಪ್ಪನವರೇ ಮತ್ತೊಂದು ಅದೇ ಹೇಳಿದಲ್ಲ ಈ ಸದೆ ಕೇಳಿದ ಇಲ್ಲಿ ಶ್ರೀರಾಮನಂತ ಒಬ್ಬ ವ್ಯಕ್ತಿಯನ್ನ ಗಡಗಡ ಅಂತ ನಡೆಸಿದಂತ ಗಂಡರು ಗಂಡರು ಮಾಜಿ ಶಾಸಕ ನಮ್ಮ ಅಚ್ಚುಮೆಚ್ಚಿನ ಸಹೋದರ ತಿಪ್ಪೇಸ್ವಾಮಿ ಅವರೇ ಮತ್ತೊಬ್ಬ ನಮ್ಮ ಸಹೋದರಿ ಇಲ್ಲಿ ಯಾದವ ಜನಾಂಗಕ್ಕೆ ಪ್ರಾತಿನಿಧ್ಯನೇ ಇರಲಿಲ್ಲ ಅದು ಏನೋ ಅದೃಷ್ಟವಶ ಜಯಮ್ಮ ಬಾಲರಾಜ್ ಅಂತವರು 6 ವರ್ಷಗಳ ಕಾಲ